ज्ञान योगी परम पूज्य सिद्धेश्वर महास्वामी आध्यात्मिक प्रवचन समिति बैलोंगल 2013 नडेसिद प्रवचन समिति अदे समिति वतियिंद आध्यात्मिक प्रवचन समिति वतियिंद अज्जवरिगे भावपूर्ण श्रद्धांजलि कार्यक्रम इवत्तु हमकोळ्ळलागिदे अदर निमित्त 2 निमिष मौन आचरणे माडि श्रीगळ आत्मक्के शांति कोडि परम पूज्य सिद्धेश्वर महास्वामी इवत्तु देह त्याग माडि नम्मेल्लरन्न अगलिदारे बैलोंगल सुमार 10 वर्ष हिंदिन ओंदु बृहत् आदंत प्रवचन कार्यक्रम बैलोंगल कार्यक्रम नडेसिद्रु आ कार्यक्रमदल्लि प्रवचन समितियागि अनेक भक्तरु प्रवचन कार्यक्रम यशस्वियागि गळिसिद्रु आ ओंदु प्रवचनदिंद बैलोंगल नाडिनाद्यंत आध्यात्मिक होळेयन्न हच्चिद्रु आ ओंदु भक्ति इन्नुवरेगू बैलोंगलदल्लि अदे रीति प्रज्वलिसुत्ता इदे ई ओंदु सिद्धेश्वरर वाणि सिद्धेश्वरन नडेदिरतक्कंत एल्ल नडेगळु अवर आदर्शगळु बैलोंगलक्के ओंदु आदर्शवागिदे ई ओंदु दिन अवरेल्लरू नम्मन्न अगलिद्दक्कागि ಅವರಿಗೆ ಬೈಲೋಂಗಲದ ಪ್ರವಚನ ಸಮಿತಿ ಪರವಾಗಿ ಇವತ್ತು ಶ್ರದ್ಧಾಂಜಲಿ ಸಭೆಯನ್ನು ಏರ್ಪಡಿಸಲಾಗಿದೆ ಈ ಒಂದು ಆಧ್ಯಾತ್ಮಿಕ ಗುರುವನ್ನು ಕಲಕೊಂಡು ಬೈಲೋಂಗಲ ನಾಡು ಕರ್ನಾಟಕ ಇಡೀ ದೇಶ ಕೂಡ ನೋವಿನಲ್ಲೇ ತೇಲ್ತಾ ಇದೆ ಅದಕ್ಕಾಗಿ ಇಂಥ ಯೋಗಿಗಳು ನಮಗೆಲ್ಲ ದೊರೆತಿದ್ದು ನಮ್ಮ ನಾಡಿನ ಸುದೈವ ಇಂಥ ವ್ಯಕ್ತಿಗಳು ಮತ್ತೆ ಹುಟ್ಟಿ ಬರಲಿ ಇವರ ಆಶೀರ್ವಾದ ಸಮಾಜಕ್ಕೆ ಇರಲಿ ಸಮಾಜ ಒಳ್ಳೆಯದಾಗಲಿ ಅಂತೇಳಿ ಅವರ ಪಾದಕ್ಕೆ ಮತ್ತೊಮ್ಮೆ ನಮಸ್ಕರಿಸ್ತೇನೆ ज्ञानयोगि श्री सिद्धेश्वर महास्वामी अगलिके बैलोंगद समस्त युवकरिगे वृद्धरिगे तुंबलारद हानि अंत महात्म मत्तोम्मे हुट्टि बरलि अंत हेळि इवत्तिन ई श्रद्धांजलि कार्यक्रमवन्नु एल्लरू कूड भावपूर्णवागि सल्लिसिद्दारे मत्तोम्मे अवरु हुट्टि बरलि अंत मत्तोम्मे अवर पादगळिगे नमिसि ಎಲ್ಲರಿಗೂ ನಮಸ್ಕಾರ ಇವತ್ತು ನಾವಿಲ್ಲಿ ಸೇರಿದ ಉದ್ದೇಶ ಏನೆಂದರೆ ಇವತ್ತು ನಡೆದಾಡುವ ದೇವರು ಹಾಗೂ ಜ್ಞಾನಯೋಗಿ ಸಿದ್ಧೇಶ್ವರ ಮಹಾಸ್ವಾಮಿಗಳು 87ನೇ ವಯಸ್ಸಿನಲ್ಲಿ ಅವರು ಬಯಲಲ್ಲಿ ಬಯಲಾಗಿದ್ದಾರೆ ಇವತ್ತು ನಾವು ಅವರ ಪ್ರವಚನ ಸುಮಾರು 4-5 ದಿನ ಆಲಿಸಿದ್ದೇವೆ ಒಂದು ನಮ್ಮ ಬೈಲಂಗರ ನಗರವತಿಯಿಂದ ಸಿದ್ಧೇಶ್ವರ ಸ್ವಾಮಿಗಳನ್ನು 2 ಸಲ ಇಲ್ಲ ನಮ್ಮ ಬೈಲಂಗಲ ಎಂ ಜಿ ಹೈಸ್ಕೂಲ್ ಮೈದಾನದಲ್ಲಿ ಪ್ರವಚನಕ್ಕಾಗಿ ಅವರು ಇಲ್ಲಿ ಬಂದಿದ್ದರು ಅವರು ಸುಮಾರು 10-20,000 ಮಂದಿಗೆ ದಿನನಿತ್ಯ ಪ್ರವಚನ ನೀಡುತ್ತಾ ಇದ್ದರು ಅವರಂತ ಇನ್ನ ಸ್ವಾಮೀಜಿಗಳು ಜ್ಞಾನ ಯೋಗಿಗಳು ನನ್ನ ತಿಳಿದ ಮಟ್ಟಿಗೆ ಹೇಳಬೇಕಾದರೆ ಯಾವ ಕಾಲಕ್ಕ ಹುಟ್ಟುವುದಿಲ್ಲ ಅಂತ ಅನಿಸುತ್ತೆ ಅವರು ನನ್ನ ತಿಳಿದ ಪ್ರಕಾರ ಅವರು ಹೆಚ್ಚಿನ ಚಿಕಿತ್ಸೆಗಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಯಾದ ಮೋದಿ ಅವರನ್ನು ಎಂಸ್ ಆಸ್ಪತ್ರೆಗೆ ಆಹ್ವಾನಿಸಿದರು ಆದರೆ ಅವರು ಹೆಚ್ಚಿನ ಚಿಕಿತ್ಸೆಯನ್ನು ಚಿಕಿತ್ಸೆಗೆ ಸ್ಪಂದಿಸಲಿಲ್ಲ ನಿರಾಕರಿಸಿದರು ಒಂದೆಳೆ ಅವರು ಅವರ ಮಾತಿನಂತೆ ಅಲ್ಲಿ ಅವರು ಹೋಗಿದ್ದರೆ ಅವರು ಇನ್ನೂ 10 ವರ್ಷ ಬಾಚಿದ್ರಂತ ನನಗೆ ಅನಿಸುತ್ತದೆ ಇವತ್ತು ನಾವೆಲ್ಲ ಭಕ್ತರು ಇವತ್ತು ಇಡೀ ನಮ್ಮ ಬೈಲಂಗಲಲ್ಲ ಬೆಳಗಾವಲ್ಲ ಇಡೀ ಕರ್ನಾಟಕ ರಾಜ್ಯ ಭಾರತ ದೇಶ ತುಂಬೆಲ್ಲ ನಾವು ಸಿದ್ಧೇಶ್ವರ ಸ್ವಾಮಿಗಳನ್ನು ಕಳೆದುಕೊಂಡು ಬಹಳ ದುಃಖಿತರಾಗಿದ್ದೇವೆ ಅವರು ಆಧ್ಯಾತ್ಮಿಕ ಅಲ್ಲದೆ ನಾವು ಜೀವನದಲ್ಲಿ ಒಂದು ಕುಟುಂಬದಲ್ಲಿ ನಾವು ಹೇಗೆ ಬಹಳ ಬೇಗ ಅನ್ನುವದನ್ನು ನಮಗೆಲ್ಲ ಅವರು ತಿಳಿಸಿಕೊಡ್ತಿದ್ದರು ಇನ್ನು ಅವರು ಇನ್ನೊಮ್ಮೆ ನಮ್ಮ ನಾಡಲ್ಲಿ ಹುಟ್ಟಿ ಬರಲಿ ಅವರ ಆಲಿಸಿದಂತ ಪ್ರವಚನದಿಂದ ನಾವು ಮುನ್ನೋಗೋಣ ನಾವೆಲ್ಲ ಒಂದಾಗಿ ಬಾಳೋಣ ನಮ್ಮ ಜೀವನ ಸುಗಮಯ ಸಾಗತ ಅಂತ ಹೇಳಿ ಈ ಸಿದ್ಧಾಂತದ ಸಭೆಯಲ್ಲಿ ನನ್ನ ಎರಡು ಮಾತುಗಳನ್ನು ಜನರಿಗೆ ಅರ್ಪಿಸುತ್ತೇನೆ ಎರಡನೇದಾಗೆ ಇದರೊಳಗೆ ಸೌಂದರ್ಯ ಕಂಡಿತು ಮೂರನೇದವರಿಗೆ ಭಗವಂತನ ಕೃತಿ ಕಂಡಿತು ಆ ಬಳಿಕ ನಾಲ್ಕನೇ ಮನುಷ್ಯ ಬಂದ ಈ ವಸ್ತುವನ್ನು ನೋಡ್ದ ತನ್ಮಯಾಗಿ ಬಿಟ್ಟ
ಆ ಬಳಿಕ ಏನನ್ನಿಸ್ತಾ ಅವನಿಗೆ ಎಲ್ಲ ಇದು ನನ್ನ ನನ್ನ ಪ್ರತ್ಯಕ್ಷ ರೂಪ ಇದು ವಿಸ್ತಾರ ಇಟ್ ಈಸ್ ಮೈ ಮ್ಯಾನಿಫೆಸ್ಟೇಷನ್.